Hi there, welcome to my YouTube channel. This is the 9th video. In the last video, we came to know that how to frame the negative sentences and affirmative sentences, both affirmative and negative sentences using helping verbs called is and are. Is matte are anuvantaha helping verb galanna balake madkondo ನಾವು ಅಫರ್ಮೇಟಿವ್ ಸೆಂಟೆನ್ಸನ್ನು ಮತ್ತು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಮಾಡೋದು ಹೇಗೆ ಅಂತೇಳಿ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ದಟ್ ಹೌ ಟು ಫ್ರೇಮ್ ದ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆ ಮಾಡೋದು ಹೇಗೆ, ಪ್ರಶ್ನಾರ್ಥಕ ವಾಕ್ಯಗಳನ್ನು ಮತ್ತು ನಕಾರಾತ್ಮಕ ಪ್ರಶ್ನಾತ್ಮಕ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಾವು ನೋಡ್ತಾ ಹೋಗ್ತಾ ಇದ್ವಿ. ಸೊ ಕಳೆದ ತರಗತಿ ಭಾಳ 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 ಇಂಪಾರ್ಟೆಂಟ್, ಈ ತರಗತಿ ನಿಮ್ಗೆ ಅರ್ಥ ಆಗಬೇಕು ಅಂತೇಳಿದ್ರೆ, ಹಾಗಾಗಿ ನೀವು ವಾಚ್ ಮಾಡಿಲ್ಲ ಅಂತೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವಿಡಿಯೋಸ್ 8th ಅಂತೇಳ್ಬಿಟ್ಟು, ಅದನ್ನ ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು. ಓಕೆ, ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಿಮಗೆ ಎವ್ರಿಡೇ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ಬರುತ್ತೆ. ಓಕೆ, ಈಗ ಬನ್ನಿ. ಹಾಗಾದರೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ಗಳನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಬಟ್ ಅಗೇನ್ ಐ ಆಮ್ ಗೋಯಿಂಗ್ ಟು ರಿಮೈಂಡ್ ಯು ದ್ಯಾಟ್ ಪ್ಲೀಸ್ ಕೀಪ್ ಅ ನೋಟ್ಬುಕ್ ಅಂಡ್ ಆ ಪೆನ್, ಎಲ್ಲದನ್ನು ಕೂಡ ಬರ್ಕೊಳ್ತಾ ಹೋಗ್ರಿ. ಇದುವರೆಗೂ ಬರೆದಿಲ್ಲ ಅಂದರೂ ಪರವಾಗಿಲ್ಲ, ಇವತ್ತೆಲ್ಲ ಕೂತ್ಕೊಂಡು ಬರ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, 100% ನೀವು ಭಾಷೆಯನ್ನು ಕಲಿಬೋದಾಗಿದೆ. ಓಕೆ, ಈಗ ಬನ್ನಿ ನೋಡೋಣ. ಕಳೆದ ತರಗತಿಯಲ್ಲಿ ಏನು ಮಾಡಿದ್ವಿ ಅಂತಂದರೆ, ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳಲಿಕ್ಕೆ ದೆರ್ ಈಸ್ ಅಂತ ಹೇಳಬೇಕು ಅಲ್ವಾ. ದೆರ್ ಈಸ್ ಅಂತ ಹೇಳಿ ವಸ್ತುವಿನ ಹೆಸರು ಹೇಳಿದರೆ ಅದು ಇದೆ ಅಂತೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಏನು ಮಾಡೋಣ, ದೆರ್ ಈಸ್ ಅ ಸ್ಪೀಕರ್, ಸ್ಪೀಕರ್ ಇದೆ ಅಂತ ಹೇಳಿದ್ದೀವಿ ಅದಲ್ವಾ. ದೆರ್ ಈಸ್ ಅ ಮೊಬೈಲ್, ಮೊಬೈಲ್ ಇದೆ. ದೆರ್ ಇಸ್ ಅ ಕೋಮ್, ಬಾಚಣಿಗೆ ಇದೆ. ದೆರ್ ಇಸ್ ಅ ಸಿ ಪಿ ಯು ಇದೆ. ಈ ಥರ ಹೇಳಿ ದೆರ್ ಈಸ್ ಅಂತ ಹೇಳಿಬಿಟ್ಟು ಯಾವ ಒಂದು ವಸ್ತುವಿನ ಹೆಸರು ಹೇಳ್ತೀರೋ ಅದು ಇದೆ ಅಂತಂಗಾಯಿತು. ಈಗ ಆ ವಸ್ತು ಇದೆಯೇ ಅಂತ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡೋದಕ್ಕೆ ನಾವು ಇಂಟ್ರೋಗೇಟಿವ್ ಅಂತ ಹೇಳ್ತೀವಿ. ಇದಕ್ಕೆ ಉತ್ತರ ಏನಾಗಿರುತ್ತೆ, ಎಸ್ ಆರ್ ನೋ ಅಂತ ಆಗಿರುತ್ತೆ. ಇದು ಫಾರ್ಮಲ್ ನೋಡಿ, ದೆರ್ ಈಸ್ ಅಂತ ಹೇಳಿ ಒಂದು ನೌನ್ ಹೇಳಿದರೆ, ಅಗೇನ್ ರಿವೈಸ್ ಆಗ್ತಾ ಇದೆ ಇದು. ಓಕೆನಾ, ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳಬೇಕು ಅಂದರೆ ದೆರ್ ಈಸ್ ಅಂತ ಹೇಳಿ ಒಂದು ವಸ್ತುವಿನ ಹೆಸರು ಹೇಳಬೇಕು ನೀವು ಅಲ್ವಾ. ದೆರ್ ಈಸ್ ಅ ಸ್ವಿಚ್ ಬೋರ್ಡ್, ಸ್ವಿಚ್ ಬೋರ್ಡ್ ಇದೆ ಅದಲ್ವಾ. ಓಕೆ, ಸಿಮಿಲರ್ಲಿ ಇದೇನಾ ಅಂತ ಕೇಳಲಿಕ್ಕೆ ವೆರಿ 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 ಸಿಂಪಲ್, ಈಸನ್ನು ಫಸ್ಟಿಗೆ ಹಾಕಿಬಿಡಿ ಅಷ್ಟೇ, ಮತ್ತೇನಿಲ್ಲ. ಈಸನ್ನು ಫಸ್ಟಿಗೆ ಹಾಕಿಬಿಡಿ, ಆವಾಗೇನಾಗುತ್ತೆ, ಇಟ್ ಬಿಕಮ್ಸ್ ಕ್ವಶನ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಉದಾಹರಣೆ ನೋಡ್ಬೇಕಂದ್ರೆ, ಈಗ ಪೆನ್ನು ಇದೆ. ಈಗ ನೀವೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದಿರಲ್ಲ, ಎರಡು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಪೆನ್ನು ಇದೆ ಅನ್ಲಿಕ್ಕೆ ಏನು ಹೇಳ್ತೀರಾ ಹೇಳಿ ನೋಡೋಣ. ದೆರ್ ಈಸ್ ಅ ಪೆನ್ ಅಲ್ವಾ, ಎಸ್ ದೇರ್ ಈಸ್ ಅ ಪೆನ್, ಪೆನ್ನು ಇದೆ. ದೆರ್ ಈಸ್ ಅ ಪೆನ್. ಈಗ ಪೆನ್ನು ಇದೇನಾ ಅಂತ ಹಾಕಬೇಕು. ನಾನೇನು ಹೇಳಿದ್ದೆ, ಈಸನ್ನು ಏನು ಮಾಡಬೇಕಾಗಿದೆ, ಫಸ್ಟಿಗೆ ಶಿಫ್ಟ್ ಮಾಡಿಬಿಡ್ರಿ. ಹೌದಲ್ವಾ, ನೋಡಿ, ಪೆನ್ನು ಇದೆಯೇ ಅಂತ ಕೇಳಲಿಕ್ಕೆ ಈಸ್ ದೇರ್ ಅ ಪೆನ್, ಈಸ್ ದೇರ್ ಅ ಪೆನ್, ವೆರಿ ಸಿಂಪಲ್. ಇದಕ್ಕೆ ಏನು ವ್ಯತ್ಯಾಸ ಇದೆ ಗಮನಿಸಿದ್ರ, ಈಸ್ ಫಸ್ಟಿಗೆ ಬಂದರೆ ಕ್ವಶನ್ ಆಗುತ್ತೆ, ಇನ್ನೇನೇನು ಇಲ್ಲ. ಪೆನ್ನು ಇದೆ, ದೆರ್ ಈಸ್ ಪೆನ್, ದೆರ್ ಈಸ್ ಅ ಪೆನ್. ಪೆನ್ನು ಇಲ್ಲ, ಈಸ್ ದೇರ್ ಎ ಪೆನ್, ಅಷ್ಟೇ ರೀ, ಭಾಳ ಸಿಂಪಲ್ ಇದೆ, ಚೆನ್ನಾಗಿ ಅಭ್ಯಾಸ ಮಾಡಿ. ಸಿಮಿಲರ್ಲಿ ಪುಸ್ತಕ ಇದೆ, ಏನು ಹೇಳ್ತೀರಾ, ದೆರ್ ಇಸ್ ಅ ಬುಕ್ ಅಲ್ವಾ. ದೆರ್ ಇಸ್ ಅ ಬುಕ್, ಪುಸ್ತಕ ಇದೆ. ಪುಸ್ತಕ ಇಲ್ಲ ಅನ್ಲಿಕ್ಕೆ ಟ್ರೈ ಮಾಡಿ. ಸರಿ, ಪುಸ್ತಕ ಇದೇನಾ ಅಂತ ಹೇಳಲಿಕ್ಕೆ ಕ್ವಶನ್ ಮಾಡ್ಬೇಕಲ್ಲ, ಪುಸ್ತಕ ಇದೆಯೇ, ಈಸ್ ದೇರ್ ಎ ಬುಕ್ ಹೌದಲ್ವಾ. ಈಸ್ ದೇರ್ ಅ ಬುಕ್, ಏನು ಡಿಫರೆನ್ಸ್ ಇದೆ, ಈಸ್ ಫಸ್ಟಿಗೆ ಹೋಗಿದೆ. ವೆರಿ ವೆರಿ ಸಿಂಪಲ್. ನೀವು ಎಷ್ಟು ಸೆಂಟೆನ್ಸ್ ಬೇಕಾದರೂ ಮಾಡಿ, ಎಷ್ಟು ಸೆಂಟೆನ್ಸ್ ಬೇಕಾದರೂ ಜಸ್ಟ್ ಸೆಕೆಂಡ್ ಹೆಲ್ಪಿಂಗ್ ವರ್ಬನ್ನು ಬೈ ಪ್ಲೇಸಿಂಗ್ ಹೆಲ್ಪಿಂಗ್ ವರ್ಬ್ ಅಟ್ ದ ಬಿಗಿನಿಂಗ್ ಆಫ್ ದ ಲೈನ್, ಯು ಕ್ಯಾನ್ ಮೇಕ್ ಇಟ್ ಕ್ವಶನ್ ಅಲ್ವಾ. ಎಸ್, ಮರ ಇದೆ, ಏನು ಹೇಳ್ತೀರಾ, ದೆರ್ ಇಸ್ ಅ ಟ್ರೀ ಅಲ್ವಾ. ಮರ ಇದೆ, ದೆರ್ ಇಸ್ ಅ ಟ್ರೀ. ಅದೇ ಥರ ಈಗ ಮರ ಇದೆ ಅಂತ ಹೇಳಬೇಕಂದ್ರೆ ಏನು ಮಾಡ್ತೀರಾ, ಟ್ರೈ ಮಾಡಿ, ಈಸ್ ದೇರ್ ಎ ಟ್ರೀ ಅಲ್ವಾ. ಎಸ್, ಈಸ್ ದೇರ್ ಎ ಟ್ರೀ. ಈ ಥರ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗಿ. ಆದರೆ ದಯವಿಟ್ಟು ಬರ್ಕೊಳ್ಳಿ, ಮುಂದೆ ಹೋಗ್ತಾ ಹೋಗ್ತಾ ಭಾಳಷ್ಟು ಕ್ಲಾಸಸ್ಗಳಾಗ್ತವೆ. ಓಕೆ, ಕೀ ಇದೆ, ಏನು ಹೇಳ್ತೀರಾ, ದೆರ್ ಇಸ್ ಅ ಕೀ ಅಲ್ವಾ. ಕೀ ಇದೇನಾ ಅಥವಾ ಕೀ ಐತಾ ಅಂತ ಹೇಳ್ತೀವಲ್ಲ ನಮ್ಮ ಭಾಷೆಯಲ್ಲಿ, ಕೀ ಐತಾ, ಏನು ಹೇಳ್ತೀರಾ, ಈಸ್ ದೇರ್ ಅ ಕೀ ಅದಲ್ವಾ. ಭಾಳ ಸಿಂಪಲ್ ಇದೆ. ಇದಕ್ಕಿದ್ದಕ್ಕೆ ವ್ಯತ್ಯಾಸ ಗೊತ್ತಾಗ್ತಿದ್ದಿಲ್ಲ, ಸೆಕೆಂಡ್ ವರ್ಡನ್ನು ಅಂದರೆ ಹೆಲ್ಪಿಂಗ್ ವರ್ಬ್ ಈಸ್ ಟು ಬಿ ಶಿಫ್ಟೆಡ್ ಟು ಬಿಗಿನಿಂಗ್ ಆಫ್ ದ ಲೈನ್ ಟು ಮೇಕ್ ಇಟ್ ಕ್ವಶನ್ ಅದಲ್ಲ. ನಾವು ದೀಸ್ ಆರ್ ದ ಲೈನ್ಸ್ ವಿಚ್ ಆರ್ ಆಸ್ಕಿಂಗ್ ಕ್ವಶನ್, ಸೊ ಆನ್ಸರ್ ವುಡ್ ಬಿ ಪ್ರಾಬ್ಲಿ ಎಸ್ ಆರ್ ನೋ. ಇದಕ್ಕೆ ಉತ್ತರ ಎಸ್ ಅಥವಾ ನೋ ಅಂತ ಬರಬಹುದು ಅಲ್ವಾ. ಎಸ್, ಓಕೆ. ಇದೆಲ್ಲ ಸಿಂಗ್ಯುಲರ್ ಇದ್ದಾಗ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಾಯಿತು. ಎಲ್ಲ ಸಿಂಗ್ಯುಲರ್ ನೋಡಿ, ಒಂದೇ ವಸ್ತು ಅಲ್ತಾನೆ.
ಓಕೆ ನೋಡಿ, ದೆರ್ ಇಸ್ ಅ ಪೆನ್, ಈಸ್ ದೇರ್ ಅ ಪೆನ್, ದೆರ್ ಇಸ್ ಅ ಬುಕ್, ಈಸ್ ದೇರ್ ಅ ಬುಕ್, ದೆರ್ ಇಸ್ ಅ ಟ್ರೀ, ಈಸ್ ದೇರ್ ಅ ಟ್ರೀ, ಆ್ಯಂಡ್ ದೆರ್ ಇಸ್ ಅ ಕೀ, ಈಸ್ ದೇರ್ ಅ ಕೀ. ಏ ನೀವು ಯಾವುದಾದ್ರೂ ವಸ್ತು ತಗೊಳ್ಳಿ. ಈಗ ಉದಾಹರಣೆ, ಸ್ಪೂನ್ ಇದೆ, ದೆರ್ ಇಸ್ ಅ ಸ್ಪೂನ್, ಸ್ಪೂನ್ ಆಯ್ತಾ, ಈಸ್ ದೇರ್ ಅ ಸ್ಪೂನ್. ಅಷ್ಟೇ, ವೆರಿ ಸಿಂಪಲ್, ಹೌದಲ್ವಾ? ಅದು ಈಗ ಪ್ಲೂರಲ್ ಫಾರ್ಮ್ ಬಂದಾಗ ಹೇಗೆ ಅಂತ ನೋಡೋಣ. ಈಗ ಒಂದು ವಸ್ತು ಬಗ್ಗೆ ಆಯಿತು, ಭಾಳಷ್ಟು ವಸ್ತುಗಳಿದ್ದರೆ. ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ದ್ಯಾಟ್ ಏನು, ದೇರ್ ಆರ್ ಬರಬೇಕು, ಹೌದಲ್ವ? ದೇರ್ ಆರ್, ಆರ್ ಇಂಡಿಕೇಟ್ಸ್ ದ್ಯಾಟ್. ವಾಟ್ ಡಸ್ ಆರ್ ಇಂಡಿಕೇಟ್? ಆರ್ ಇಂಡಿಕೇಟ್ಸ್ ದ್ಯಾಟ್ ಪ್ಲೂರಲ್, ಹೌದ್ ತಾನೆ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಬಂದಾಗ ನಾವು ಯೂಸ್ ಮಾಡಲ್ಲ, ಆರ್ ಯೂಸ್ ಮಾಡ್ತೀವಿ. ದೇರ್ ಆರ್ ಅಂತೇಳಿದ್ರೆ ಇವೆ. ಇದೇ ಉಲ್ಟ ಮಾಡಿ, ಆರನ್ನು ಬಿಗಿನಿಂಗ್ ಹಾಕ್ಕೊಳ್ಳಿ. ಆರ್ ದೇರ್ ಅಂತಂದರೆ ಇವೆಯೇ, ಭಾಳ ಸಿಂಪಲ್ಲು. ಓಕೆನಾ? ಓಕೆನಾ? ಇಲ್ಲಿ ನೋಡಿ, ದೇರ್ ಆರ್ ನೌನನ್ನು ಹಾಕಿ, ಅಂದರೆ ಪ್ಲೂರಲ್ ಫಾರ್ಮ್. ಏನಾಯ್ತು ಇಲ್ಲಿ? ಇವೆ. ಆರ್ ದೇರ್ ನೌನನ್ನು ಹಾಕಿದರೆ ಇದಾವ, ಐದಾವ, ಅದಾವ ಅಂತ ಹೇಳ್ತಿರಲ್ಲ, ಹಂಗೆ. ಪೆನ್ನುಗಳು ಇವೆ. ಏನು ಹೇಳ್ತೀರಾ? ದೆರ್ ಇಸ್ ಅ ಪೆನ್ ಅಂದರೆ ಒಂದು ಪೆನ್ ಇದ್ದ ಹೇಳ್ತೀರ. ಪೆನ್ನುಗಳು ಇವೆ ಅಂತ ಹೇಳಿದಾಗ ದೇರ್ ಆರ್ ಪೆನ್ಸ್, ಏ ಬರಬಾರ್ದು ಅಲ್ವಾ? ದೇರ್ ಆರ್ ಪೆನ್ಸ್, ವೆರಿ ಗುಡ್, ದೇರ್ ಆರ್ ಪೆನ್ಸ್. ಪೆನ್ನುಗಳು ಇವೆಯೇ ಅಂತ ಹೇಳಬೇಕು. ಈಗ ನೋಡಿ, ನೀವೇ ಮಾಡ್ತೀರಾ. ಏನು ಹೇಳಿ? ಆರ್ ದೇರ್ ಪೆನ್ಸ್, ದೇರ್ ಆರ್ ಪೆನ್ಸ್, ಆರ್ ದೇರ್ ಪೆನ್ಸ್ ಅಲ್ವಾ? ಪೆನ್ನುಗಳು ಇದಾವ, ಆರ್ ದೇರ್ ಪೆನ್ಸ್. ಹಾಂ, ಈ ಥರ ನೀವು ವಾಕ್ಯಗಳನ್ನು ರಚನೆ, ರ್ಯಾಂಡಮ್ ಆಗಿ ವಾಕ್ಯಗಳನ್ನು ರಚನೆ ಮಾಡಬೇಕು ಅಂದರೆ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ 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 ಮಾಡಲೇಬೇಕು, ಹೌದಲ್ವಾ? ಓಕೆ, ನೆಕ್ಸ್ಟು, ಪುಸ್ತಕಗಳು ಇವೆ. ಪುಸ್ತಕಗಳು ಇವೆ. ಏನು ಹೇಳ್ತೀರಾ? ದೇರ್ ಆರ್ ಬುಕ್ಸ್, ದೇರ್ ಆರ್ ಬುಕ್ಸ್, ಅಥವಾ ಬುಕ್ಸ್ ಆರ್ ದೇರ್ ಅಂತಲೂ ಹೇಳ್ಬೋದು, ಏನು ತೊಂದರೆ ಇಲ್ಲ. ಹ್ಞೂ, ಬುಕ್ಸ್ ಆರ್ ದೇರ್ ಅಂತಲೇ ಹೇಳ್ಬೋದು. ಓಕೆ, ದೇರ್ ಆರ್ ಬುಕ್ಸ್, ಪುಸ್ತಕಗಳು ಇವೆ. ಪುಸ್ತಕಗಳು ಇವೆ ಅನ್ಲಿಕ್ಕೆ ಏನು ಮಾಡ್ತೀರಾ? ಆರ್ ದೇರ್ ಬುಕ್ಸ್, ಹೌದಲ್ವಾ? ಆರ್ ದೇರ್ ಬುಕ್ಸ್ ಅಂತ ಹೇಳ್ತೀರಾ. ಮರಗಳು ಇವೆ, ದೇರ್ ಆರ್ ಟ್ರೀಸ್. ಮರಗಳು ಇವೆಯೇ, ಆರ್ ದೇರ್ ಟ್ರೀಸ್? ನಾನೊಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹಿಂಗೆ ಈಗ ದೇರ್ ಆರ್ ಮತ್ತು ಆರ್ ದೇರನ್ನು ಯೂಸ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು 25-30 ವಸ್ತುಗಳ ಬಗ್ಗೆ ನೀವು ಸೆಂಟೆನ್ಸನ್ನು ಫ್ರೇಮ್ ಮಾಡ್ತಾ ಹೋಗ್ರಿ. ಬರೀ ಇಲ್ಲಿಗೆ ಸೀಮಿತ ಹಾಕೋಬೇಡಿ. ಆಮೇಲೆ ಬರೆದಿರೋದನ್ನು ಮಾತಾಡ್ತಾ ಹೋಗ್ರಿ, ಮಾತಾಡ್ತಾ ಹೋಗ್ರಿ. ಹ್ಞೂ, ಓಕೆ. ಕೀಗಳು ಇವೆ, ದೇರ್ ಆರ್ ಕೀಸ್. ಕೀಗಳು ಇದಾವ ಅಥವಾ ಅದಾವ, ಆರ್ ದೇರ್ ಕೀಸ್? ಹ್ಞೂ, ನೋಡಿ, ಇವೆ ಅಂತ ಹಾಕಿದ್ದೀನಿ. ನಿಮ್ಮ ಗ್ರಾಂಥಿಕ, ನಿಮ್ಮ ಏನದು ನಿತ್ಯ ಬಳಕೆಯ ಭಾಷೆಯಲ್ಲಿ ಬೇಕಾದ್ರೆ ಬರ್ಕೊಳ್ಳಿ ನೀವು ಅದನ್ನು. ಓಕೆರಾ? ಓಕೆ, ಸಿಮಿಲರ್ಲಿ ಇದೆಲ್ಲ ಅಫರ್ಮೆಟಿವ್ ಸೆಂಟೆನ್ಸ್ ಬಗ್ಗೆ ಆಯಿತು. ಇದೆ, ಈತ, ಇದೆ ಮತ್ತು ಐತ, ಇವೆ ಮತ್ತು ಇದಾವ ಅಂತ ಆಯಿತು. ಇಲ್ಲ ಅಂತ ಹೇಳಬೇಕು ಮತ್ತು ಇಲ್ವಾ ಅಂತ ಹೇಳಬೇಕು. ಅದಕ್ಕೆ ಏನು ಮಾಡ್ತೀರಾ? ಇಲ್ಲ ಅಂತಂದರೆ ದೆರ್ ಈಸ್ ನೋ ಅಲ್ವಾ? ದೆರ್ ಈಸ್ ನೋ ಬುಕ್, ಪುಸ್ತಕ ಇಲ್ಲ. ದೆರ್ ಈಸ್ ನೋ ಕೋಮ್, ಬಾಚಣಿಕೆ ಇಲ್ಲ. ದೆರ್ ಈಸ್ ನೋ ಸ್ಪೆಕ್ಟ್, ಸ್ಪೆಕ್ಟ್ ಇಲ್ಲ, ಹೌದಲ್ವಾ? ಈ ಥರ ಹೇಳ್ತೀರಾ. ಸಿಮಿಲರ್ಲಿ ಇಲ್ವಾ ಅಥವಾ ಇಲ್ಲವೇ, ಇಲ್ಲವೇ ಅಥವಾ ಇಲ್ವಾ ಅಂತ ಹೇಳಲಿಕ್ಕೆ ಈಸನ್ನು ಫಸ್ಟಿಗೆ ಹಾಕ್ಬಿಡಿ. ಈಸ್ ದೇರ್ ನೋ, ಇಲ್ಲವಾ ಅಂತ ಆಗುತ್ತೆ. ಎಷ್ಟೊಂದು ಮಾತಾಡ್ತೀವಿ ನೋಡಿ ಅಲ್ವಾ, ನಾವು ಆ ಮಾತಾಡೋ ಟೈಮಲ್ಲಿ ಇವುಗಳನ್ನು ಬಳಕೆ ಮಾಡ್ಬೋದು ನೋಡಿ. ಅದಕ್ಕೆ ದೇರ್ ಈಸ್ ನೋ, ಈಸ್ ದೇರ್ ನೋ, ಅಷ್ಟರೆ. ನೆಕ್ಸ್ಟು ಅವರ್ ಅದು ನೌನನ್ನು ಹಾಕಿ. ಪೆನ್ನು ಇಲ್ಲ, ಏನು ಹೇಳ್ತೀರಾ? ದೇರ್ ಈಸ್ ನೋ ಪೆನ್ ಅಲ್ವಾ? ಪೆನ್ನು ಇಲ್ಲ, ದೇರ್ ಈಸ್ ನೋ ಪೆನ್. ಪೆನ್ನು ಇದೆ, ದೇರ್ ಈಸ್ ಅ ಪೆನ್. ಪೆನ್ನು ಇಲ್ಲ, ದೇರ್ ಈಸ್ ನೋ ಪೆನ್. ಪೆನ್ ಇಲ್ವಾ, ಈಸ್ ದೇರ್ ನೋ ಪೆನ್? ಏನು ಡಿಫ್ರೆನ್ಸ್ ಇದೆ ಇಲ್ಲಿ? ಆ್ಯಸ್ ಯೂಸಲ್, ದೇರ್ ಈಸ್ ನೋ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ದ ಲೈನ್ಸ್. ದ ಥಿಂಗ್ ಈಸ್ ಇಯರ್, ಈಸ್ ಹ್ಯಾಸ್ ಬೀನ್ ಶಿಫ್ಟೆಡ್ ಟು ದ ಬಿಗಿನಿಂಗ್ ಆಫ್ ದ ಲೈನ್, ಹೌದಲ್ವಾ? ಈಸ್ ಏನಾಗಿದೆ, ಫಸ್ಟಿಗೆ ಹೋಗಿದೆ ನೋಡಿ. ಈಸ್ ದೇರ್ ನೋ ಪೆನ್? ಈಸ್ ದೇರ್ ನೋ ಪೆನ್? ಪೆನ್ ಇಲ್ವಾ? ಈಸ್ ದೇರ್ ನೋ ಪೆನ್? ಪೆನ್ ಇಲ್ವಾ? ಓ, ಪೆನ್ನು ಇಲ್ಲ, ದೇರ್ ಈಸ್ ನೋ ಪೆನ್. ಹಾಲು ಇಲ್ವಾ, ಹೇಗೆ ಹೇಳ್ತೀರಾ? ಈಸ್ ದೇರ್ ನೋ ಮಿಲ್ಕ್? ಈಸ್ ದೇರ್ ನೋ ಮಿಲ್ಕ್? ಈಸ್ ದೇರ್ ನೋ ಕರ್ಡ್? ಈಸ್ ದೇರ್ ನೋ ಟೀ? ಈಸ್ ದೇರ್ ನೋ ರೈಸ್? ಈಸ್ ದೇರ್ ನೋ ಮಾರ್ಕೆಟ್ ಅಲ್ವಾ? ಈ ಥರ ನೀವು ಬಳಕೆ ಏನು ಬೇಕಾದ್ರು ಕಣ್ಣಿಗೆ ಕಾಣ್ತದೆ. ಈಸ್ ದೇರ್ ನೋ ಕಾಮನ್ ಸೆನ್ಸ್? ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ? ಈಸ್ ದೇರ್ ನೋ ಕಾಮನ್ ಸೆನ್ಸ್? ಆ ಥರ ಎಲ್ಲ ಬಳಕೆ ಮಾಡ್ತೀರ. ಪುಸ್ತಕ ಇಲ್ಲ, ದೇರ್ ಈಸ್ ನೋ ಬುಕ್ ಅಲ್ವಾ? ಪುಸ್ತಕ ಇಲ್ಲ, ದೇರ್ ಈಸ್ ನೋ ಬುಕ್. ಪುಸ್ತಕ ಇಲ್ವಾ, ಈಸ್ ದೇರ್ ನೋ ಬುಕ್? ಅದಲ್ಲ, ಪುಸ್ತಕ ಇಲ್ಲ, ಇಲ್ವಾ, ಈಸ್ ದೇರ್ ನೋ ಬುಕ್. ಮರ ಇಲ್ಲ,
देर इज नो ट्री मर इल्वा इज देर नो ट्री हाँ स्पीड आगते अंत अंदी गए अंत अंदी की इल्ला इल्ला पकी ऐन हेल्ती देर इज नो की ओ की इल्वा ऐन हेल्ती ट्राई माड़ी इज देर नो की इज देर नो की इल्वा अंत आगत इवेल ऐनो नेगेटिव इवेल नेगेटिव सेंटेंस तानु नेगेटिव सेंटेंस ಇವುಗಳಿಗೆ ಇಂಟ್ರೋಗೇಟಿವ್ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಂಟ್ರೋಗೇಟಿವ್ ಅಂತಂದರೆ ಪ್ರಶ್ನೆ ಮಾಡೋದು, ನೆಗೆಟಿವ್ ಅಂತಂದರೆ ಅಲ್ಲಿ ನೋ ಅಥವಾ ನಾಟ್ ಅನ್ನೋ ಪದ ಇತ್ತು ಅಂದರೆ ಅದನ್ನ ಇಂಟ್ರೋಗೇಟಿವ್ ಅಂತ ಹೇಳ್ಬೋದು. ಸರಿ, ಅದು ನೆಗೆಟಿವ್ ಅಂತ ಹೇಳ್ತೀವಿ. ಇದು ನೆಗೆಟಿವ್ ಸೆಂಟೆನ್ಸು, ಅದನ್ನು ಪ್ರಶ್ನೆ ಮಾಡ್ತಾ ಇದೆ. ಇದು ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ, ಇದು ಗ್ರಾಮರ್. ಓಕೆ, ನೆಕ್ಸ್ಟು ಹೀಗೆ ಪ್ಲೂರಲ್ ಫಾರ್ಮ್ಸ್ಗಳು ಬಂದಿದೆ ಅಂತ ಹೇಳೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಬಂದಾಗ ಅಂದರೆ ಪ್ಲೂರಲ್ ಫಾರ್ಮ್ಸಲ್ಲಿ ನೌನ್ಗಳು ಇದ್ದಷ್ಟು ಟೈಮಲ್ಲಿ ಹೇಗೆ ನಾವು ನೆಗೆಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸನ್ನು ಮಾಡ್ತೀವಿ. ನೆಗೆಟಿವ್ ಸೆಂಟೆನ್ಸ್ ಮಾಡೋದು ನಮಗೆ ಲಾಸ್ಟ್ ಕ್ಲಾಸಲ್ಲಿ ಗೊತ್ತಾಯಿತು. ಈಗ ದೇರ್ ಆರ್ ನೋ ಅಂದರೆ ಅವುಗಳು ಇಲ್ಲ. ಯಾವುಗಳು ನಾವು ಯಾವುದರ ಹೆಸರು ಬಳಕೆ ಮಾಡ್ತೀವಿ ಅವುಗಳು. ದೇರ್ ಆರ್ ನೋ ಬುಕ್ಸ್ ಅಂದರೆ ಪುಸ್ತಕಗಳು ಇಲ್ಲ. ದೇರ್ ಆರ್ ನೋ ಪೇಜಸ್ ಇನ್ ದಿಸ್ ಬುಕ್ ಈ ಪುಸ್ತಕದಲ್ಲಿ ಪೇಜಸ್ಗಳೇ ಇಲ್ಲ. ದೇರ್ ಆರ್ ನೋ ಲೈನ್ಸ್ ಇನ್ ದಿಸ್ ಪೇಜ್ ಈ ಪೇಜಲ್ಲಿ ಲೈನ್ಗಳು ಇಲ್ಲ. ಈ ಥರ ಆರ್ ದೇರ್ ನೋ ಅಂದರೆ ಇಲ್ವಾ ಅಲ್ವಾ. ಓಕೆ ನೋಡಿ, ದೇರ್ ಆರ್ ನೋ ಆರ್ ದೇರ್ ನೋ ಏನು ವ್ಯತ್ಯಾಸ? ಆರ್ ಫಸ್ಟ್ಗೆ ಹೋಗಿದೆ, ಪ್ಲೂರಲ್ ಬಂದಾಗ ದೇರ್ ಈಸ್ ನೋ ಈಸ್ ದೇರ್ ನೋ ಇತ್ತು ಸಿಂಗ್ಯುಲರ್ ಇದ್ದಾಗ. ಪ್ಲೂರಲ್ ಇತ್ತಂದಾಗ ದೇರ್ ಆರ್ ನೋ ಆರ್ ದೇರ್ ನೋ ಅದಲ್ವಾ. ನೀವು ಬರ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅಭ್ಯಾಸ ಮಾಡಿದರೆ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ. ಓಕೆ, ಕಲಿತೀರ 100% ಕಲಿತೇ ಕಲಿತೀರ, ಬಟ್ ಪ್ರಾಕ್ಟೀಸ್ 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 ಮಾಡಲೇಬೇಕು, ಇಲ್ಲಾದರೆ ಬರಲ್ಲ. ಓಕೆನಾ, ಅಸಾಧ್ಯವಾದದ್ದೇನು ಅಲ್ಲ ಇದು. ಪೆನ್ನುಗಳು ಇಲ್ಲ, ದೇರ್ ಆರ್ ನೋ ಪೆನ್ಸ್. ಪೆನ್ನುಗಳು ಇಲ್ಲ, ದೇರ್ ಆರ್ ನೋ ಪೆನ್ಸ್. ಹೌದು, ಪೆನ್ನುಗಳು ಇಲ್ಲ. ಪೆನ್ನುಗಳು ಇಲ್ವಾ ಇಲ್ಲವಾ ಅಂತ ಕೇಳಬೇಕಲ್ಲ, ಇಲ್ಲವಾ. ಇಲ್ಲ ಅನ್ನೋದ್ರಲ್ಲೇ ನೋ ಇದೆ ಅಲ್ತಾನೆ. ಆರನ್ನು ಫಸ್ಟಿಗೆ ಹಾಕ್ರಿ ಅಷ್ಟೇ. ಆರ್ ದೇರ್ ನೋ ಪೆನ್ಸ್? ಆರ್ ದೇರ್ ನೋ ಪೆನ್ಸ್ ಅದಲ್ವಾ. ಆರ್ ದೇರ್ ನೋ ಪೆನ್ಸ್, ಪೆನ್ನುಗಳು ಇಲ್ವಾ. ಆರ್ ದೇರ್ ನೋ, ನೀವು ಯಾವ್ದು ಬೇಕು ಏನಾದರೂ ಇಲ್ವಾ ಅಂತ ಹೇಳಲಿಕ್ಕೆ ಪ್ಲೂರಲ್ಲಿರೋದು ಆರ್ ದೇರ್ ನೋ ನೆನ್ಪಿಟ್ಕೊಳ್ಳಿ. ಮುಂದೆ ಯಾವುದು ಇಲ್ಲ ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ತಾ ಇದ್ರೆ ಅವುಗಳನ್ನು ಹಾಕ್ರಿ. ಆರ್ ದೇರ್ ನೋ ಪೆನ್ಸ್? ಎರಡಕ್ಕಿಂತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಇರಬೇಕು. ಆರ್ ದೇರ್ ನೋ ಪೆನ್ಸಿಲ್ಸ್? ಪೆನ್ಸಿಲ್ಗಳು ಇಲ್ವಾ? ಆರ್ ದೇರ್ ನೋ ಬುಕ್ಸ್? ಪುಸ್ತಕಗಳು ಇಲ್ವಾ? ಆರ್ ದೇರ್ ನೋ ಟೀಚರ್ಸ್? ಟೀಚರ್ಸ್ಗಳು ಇಲ್ವಾ? ಎಷ್ಟೊಂದು ಬಳಕೆ ಮಾಡ್ಬೋದು. ಆರ್ ದೇರ್ ನೋ ಡಾಲ್ಸ್? ಗೊಂಬೆಗಳು ಇಲ್ವಾ? ಆರ್ ದೇರ್ ನೋ ಫಿಶ್? ಫಿಶ್ಗಳು ಇಲ್ವಾ? ಆರ್ ದೇರ್ ನೋ ಡೀರ್? ಜಿಂಕೆಗಳು ಇಲ್ವಾ? ಎಷ್ಟು ಹೇಳ್ಬೋದಲ್ವಾ. ಓಕೆ, ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹಾಂ, ಪುಸ್ತಕಗಳು ಇಲ್ಲ ಏನು ಹೇಳ್ತೀರಾ? ದೇರ್ ಆರ್ ನೋ ಬುಕ್ಸ್ ಅದಲ್ವಾ. ದೇರ್ ಆರ್ ನೋ ಬುಕ್, ಪುಸ್ತಕಗಳು ಇಲ್ಲ. ಪುಸ್ತಕಗಳು ಇಲ್ವಾ ಏನು ಹೇಳ್ತೀರಾ? ಆರ್ ದೇರ್ ನೋ ಬುಕ್ಸ್? ಎಸ್, ನಿಮ್ಮ ತಲೆ ಒಳಗೆ ಬರ್ತಾ ಇದೆ ಅಲ್ವಾ, ಆರ್ ದೇರ್ ನೋ ಬುಕ್ಸ್. ಓಕೆರಾ? ಓಕೆ, ಗೊತ್ತಾಗಿಲ್ಲ ಅಂತ ನೀವು ಪ್ರಾಕ್ಟೀಸ್ ಮಾಡಿ ಹೇಳಿದ್ಮೇಲೆ ಬೇಕಾದ್ರೆ ಮತ್ತೊಮ್ಮೆ ವಿಡಿಯೋ ನೋಡಿ. ಯಾಕೆ ಅಂತ ಹೇಳಿದ್ರೆ ಮತ್ತೆ ನೀವು ಎಷ್ಟು ನೋಡಿದಷ್ಟು ನೀವು ಪರ್ಫೆಕ್ಷನ್ ಆಗ್ತೀರಾ. ಹೌದಲ್ವಾ, ಅಲ್ಲಲ್ಲಿ ಡೌಟ್ಸ್ಗಳು ಬಂತಂದರೆ. ಎಸ್, ಮರಗಳು ಇಲ್ಲ. ದೇರ್ ಆರ್ ನೋ ಟ್ರೀಸ್ ಹೌದಲ್ವಾ. ದೇರ್ ಆರ್ ನೋ ಟ್ರೀಸ್, ಮರಗಳು ಇಲ್ವಾ ಅನ್ಲಿಕ್ಕೆ ಏನು ಮಾಡ್ತೀರಾ? ಆರ್ ದೇರ್ ನೋ ಟ್ರೀಸ್ ಅಲ್ವಾ. ಆರ್ ದೇರ್ ನೋ ಟ್ರೀಸ್ ಇಷ್ಟೇ ನೋಡಿ. ಕೀಗಳು ಇಲ್ಲ, ದೇರ್ ಆರ್ ನೋ ಕೀಸ್ ಅಲ್ವಾ. ಕೀಗಳಿಲ್ಲ, ದೇರ್ ಆರ್ ನೋ ಕೀಸ್. ಕೀಗಳು ಇಲ್ವಾ ಟ್ರೈ ಮಾಡ್ತೀರಾ? ಆರ್ ದೇರ್ ನೋ ಕೀಸ್? ಆರ್ ದೇರ್ ನೋ ಕೀಸ್ ಅಷ್ಟೇ ನೋಡಿ. ಹಾಂ ಅಲ್ವಾ. ಇಲ್ಲಿ ನೋಡ್ಸಲ್ಲಿ ನೋಡಿ, ಪೆನ್ನುಗಳು ಇಲ್ಲ, ದೇರ್ ಆರ್ ನೋ ಪೆನ್ಸ್. ಪೆನ್ನುಗಳು ಇಲ್ವಾ, ಆರ್ ದೇರ್ ನೋ ಪೆನ್ಸ್ ಅದಲ್ವಾ. ಪುಸ್ತಕಗಳಿಲ್ಲ, ದೇರ್ ಆರ್ ನೋ ಬುಕ್ಸ್. ಪುಸ್ತಕಗಳು ಇಲ್ವಾ, ಆರ್ ದೇರ್ ನೋ ಬುಕ್ಸ್. ಮರಗಳು ಇಲ್ಲ, ದೇರ್ ಆರ್ ನೋ ಟ್ರೀಸ್. ಮರಗಳು ಇಲ್ವಾ, ಆರ್ ದೇರ್ ನೋ ಟ್ರೀಸ್. ಕೀಗಳು ಇಲ್ಲ, ದೇರ್ ಆರ್ ನೋ ಕೀಸ್. ಕೀಗಳು ಇಲ್ವಾ, ಆರ್ ದೇರ್ ನೋ ಕೀಸ್. ನೋಡಿ, ಹೆಲ್ಪಿಂಗ್ ವರ್ಬ್ ನೀವು ಯಾವುದೇ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ಬಂತು ಅಂದರೆ ಅದು ಪ್ರಶ್ನಾರ್ಥಕ ವಾಕ್ಯ ಅಂತ ನೀವು ಅಂದ್ಕೊಳ್ಬೇಕು. ವೇರ್ ಎವರ್ ಇಫ್ ಯು ಫೈಂಡ್ ದ ಸೆಂಟೆನ್ಸಸ್ ಬಿಗಿನಿಂಗ್ ವಿತ್ ದ ಹೆಲ್ಪಿಂಗ್ ವರ್ಬ್ಸ್, ದೆನ್ ಯು ಶುಡ್ ಕಮ್ ಟು ದ ಕನ್ಕ್ಲೂಡ್ ದಟ್ ದೇ ಆರ್ ಆಲ್ ಸೆಂಟೆನ್ಸಸ್ ವಿಚ್ ಆರ್ ಆಸ್ಕಿಂಗ್ ಕ್ವೆಶನ್ಸ್ ಅಂತೇಳಿ ಅಲ್ವಾ. ಓಕೆ, ಇದು ಪ್ಲೂರಲ್ ಫಾರ್ಮಲ್ ಆಯಿತು. ಸಿಮಿಲರ್ಲಿ, ಫ್ರೇಮಿಂಗ್ ನೆಗೆಟಿವ್ ಸೆಂಟೆನ್ಸಸ್ ವೆನ್ ಯೂಸಿಂಗ್ ದ ಪ್ರೊನೌನ್ ಆರ್ ಪರ್ಸನ್ ಸಿಂಗ್ಯುಲರಲ್ಲಿದ್ದಾಗ, ಅಂದರೆ ಪ್ರೊನೌನ್ ಅಥವಾ ವ್ಯಕ್ತಿ ಯಾ ಹೆಸರನ್ನು ಬಳಕೆ ಮಾಡಿಕೊಂಡಾಗ ಆ ನೆಗೆಟಿವ್ ಸೆಂಟೆನ್ಸನ್ನು ಫ್ರೇಮ್ ಮಾಡೋದು ಹೇಗೆ ಸಿಂಗ್ಯುಲರಲ್ಲಿದ್ದಾಗ?
ಅವನು ಇದ್ದಾನೆ ಏನು ಹೇಳ್ತೀರಾ ಈ ಈಸ್ ದೇರ್ ಅಲ್ವಾ ನಿಮಗೆ ಗೊತ್ತಿದೆ ನೋಡಿ ಅದಲ್ಲ ಅವನು ಇದ್ದಾನೆ ಈಸ್ ದೇರ್ ಈಸ್ ದೇರ್ ಅವನು ಅವಳಿದ್ದಾಳೆ ಶೀಈಸ್ ದೇರ್ ಹೌದಲ್ವಾ ರಾಜು ಇದ್ದಾನೆ ರಾಜು ಈಸ್ ದೇರ್ ಹೌದಲ್ವಾ ಆಲೇಶ್ ಇದ್ದಾನೆ ಆಲೇಶ್ ಈಸ್ ದೇರ್ ಈ ಥರ ನೀವು ಬಳಕೆ ಮಾಡ್ತಾ ಹೋಗ್ತಾ ಇದ್ದೀರಾ ಈಗ ನೋಡಿ ಅವನು ಇದ್ದಾನೆಯೇ ಅವನು ಇದ್ದಾನೆ ಈ ಈಸ್ ದೇರ್ ಅವನು ಇದ್ದಾನೆಯೇ ಏನು ಮಾಡ್ಬೋದು ಹೇಳಿ ಈಸನ್ನು ಫಸ್ಟಿಗೆ ಹಾಕಿದ್ರೆ ಆಯಿತು ಈಸ್ ಹಿ ದೇರ್ ಈಸ್ ಹಿ ದೇರ್ ಅಂತ ಹೇಳ್ತೀರಾ ಸಿಮಿಲರ್ಲಿ ಅವಳು ಇದ್ದಾಳೆ ಶೀ ಈಸ್ ದೇರ್ ಅವಳು ಇದ್ದಾಳ ಅವಳು ಅದಾಳ ಅವಳು ಇದ್ದಾಳೆಯೇ ನಿಮ್ಮ ಆಡು ಭಾಷೆಯಲ್ಲಿ ಬರ್ಕೊಳ್ಳಿ ಅದನ್ನ ಅವಳು ಇದ್ದಾಳೆಯೇ ಇಶಿ ದೇರ್ ಇಶಿ ದೇರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಶಿ ದೇರ್ ಅಷ್ಟೇ ಮುತ್ತುಗೌಡ ಇದ್ದಾನೆ ಏನಂತೀರಾ ಮುತ್ತುಗೌಡ ಈಸ್ ದೇರ್ ಯಾರಿದ್ದಾರೋ ಅವರು ಫಸ್ಟಿಗೆ ಹಾಕ್ಬಿಡೋದು ಆಮೇಲೆ ಈಸ್ ದೇರ್ ಹಾಕೋದು ಇದ್ದಾರೆ ಹೌದಲ್ಲ ಈಗ ಮುತ್ತುಗೌಡ ಇದ್ದಾನೆಯೇ ಮುತ್ತುಗೌಡ ಅದಾನ ಅಂತ ಕೇಳಬೇಕಲ್ವಾ ಈಸ್ ಮುತ್ತುಗೌಡ ದೇರ್ ಈಸ್ ಮುತ್ತುಗೌಡ ದೇರ್ ಹೌದಲ್ವಾ ನೀವು ವಾಕ್ಯಗಳನ್ನು ರಚನೆ ಮಾಡೋ ಟೈಮಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಬಳಕೆ ಮಾಡ್ಕೊಳ್ಳಿ ವೇರ್ ಎವರ್ ಇಟ್ ಈಸ್ ಪಾಸಿಬಲ್ ಟು ಬ್ರಿಂಗ್ ದೀಸ್ ಲೈನ್ಸ್ ಇನ್ ಟು ಪ್ರಾಕ್ಟಿಕಲ್ ಅಲ್ಲೆಲ್ಲ ನೀವು ಬಳಕೆ ಮಾಡ್ಕೊಳ್ಳಿ ಪರಿಷ್ಣ ಇದ್ದಾಳೆ ಪರಿಷ್ಣ ಇದ್ದಾಳೆ ಏನು ಹೇಳ್ತೀರಾ ಪರಿಷ್ಣ ಈಸ್ ದೇರ್ ಅಲ್ವಾ ಪರಿಷ್ಣ ಈಸ್ ದೇರ್ ಪರಿಷ್ಣ ಇದ್ದಾಳ ಏನು ಹೇಳ್ತೀರಾ ಈಸ್ ಪರಿಷ್ಣ ದೇರ್ ಈಸ್ ಪರಿಷ್ಣ ದೇರ್ ಹಾಂ ಆ ಥರ ಹೇಳ್ತೀರಾ ನಾನು ಇದ್ದೇನೆ ನಾನು ಬಂದಾಗ ಮಾತ್ರ ಏನು ಬರಬೇಕು ಈಸ್ ಬರಬಾರ್ದು ಅಂತ ಹೇಳಿದಲ್ಲ ನಾನು ಇದ್ದೇನೆ ನಾನು ಅಂದರೆ ಐ ಅಲ್ವಾ ಐ ಆಮ್ ದೇರ್ ನಾನು ಇದ್ದೇನೆಯೇ ಆಮ್ ಐ ದೇರ್ ಹೌದಲ್ವಾ ನಾನು ಇದ್ದೀನಾ ಆಮ್ ಐ ದೇರ್ ಆಮ್ ಐ ದೇರ್ ಅಂತ ಹೇಳ್ತೀರಾ ಐ ಆಮ್ ದೇರ್ ಆಮ್ ಐ ದೇರ್ ಓಕೆ ಇದೆಲ್ಲ ಯಾವಾಗ ಇದು ಫ್ರೇಮಿಂಗ್ ನೆಗೆಟಿವ್ ಸೆಂಟೆನ್ಸ್ ಸಿಂಗ್ಯುಲರಲ್ಲಿ ಇದ್ದಾಗ ಹಾಂ ವ್ಯಕ್ತಿ ಓಕೆ ಪ್ಲೂರಲಲ್ಲಿ ಇದ್ದಾಗ ಹೇಗೆ ಬಳಕೆ ಮಾಡ್ತೀರಾ ಫ್ರೇಮ್ ನೆಗೆಟಿವ್ ಸೆಂಟೆನ್ಸ್ ಫ್ರೇಮಿಂಗ್ ನೆಗೆಟಿವ್ ಸೆಂಟೆನ್ಸ್ ವೆನ್ ಯೂಸಿಂಗ್ ದ ಪ್ರೊನೌನ್ಸ್ ಪ್ಲೂರಲ್ ಫಾರ್ಮಲ್ ಇದ್ದ ಸಂದರ್ಭ ಅವರು ಇದ್ದಾರೆ ಹೇಳಿ ನೋಡೋಣ ಅವರು ಅನ್ನೋದಕ್ಕೆ ಏನಂತೀರ ದೇ ಅಲ್ವಾ ಇದ್ದಾರೆ ಆರ್ ದೇರ್ ದೇ ಆರ್ ದೇರ್ ಅವರು ಇದ್ದಾರೆಯೇ ಈಗ ನೀವೇ ಹೇಳ್ತೀರಾ ಆರ್ ದೇ ದೇರ್ ಅಲ್ವಾ ಆರ್ ದೇ ದೇರ್ ಎಸ್ ನಾವು ಇದ್ದೇವೆ ನಾವು ಅನ್ನಕ್ಕೆ ಏನಂತೀರ ವಿ ಅಲ್ವಾ ನಾವು ಇದ್ದೀವಿ ವಿ ಆರ್ ದೇರ್ ಅಲ್ವಾ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಆರ್ ವಿ ದೇರ್ ನೀವು ಇದ್ದೀರಿ ನೀವು ಅನ್ನಕ್ಕೆ ಯು ಯು ಆರ್ ದೇರ್ ಹೌದಲ್ವಾ ನೀವು ಇದ್ದೀರಾ ನೀವು ಇದ್ದೀರಾ ಆರ್ ಯು ದೇರ್ ಹಲೋ ಆರ್ ಯು ದೇರ್ ಇದ್ದೀರಾ ಇಲ್ಲೇ ಇದ್ದೀರಾ ಓಕೆ ಕೆಲವರು ಬೇರೆ ಕಡೆ ಗಮನ ಹೋದಾಗ ಹಲೋ ಆರ್ ಯು ದೇರ್ ಇದ್ದೀರಾ ಅಂತ ಹೇಳಿದ್ರು ಆರ್ ಯು ದೇರ್ ಆರ್ ಯು ದೇರ್ ಇನ್ ಯುವರ್ ಹೋಮ್ ಆರ್ ಯು ದೇರ್ ಇನ್ ಯುವರ್ ಆಫೀಸ್ ಓಕೆನಾ ಇನ್ ಇವರ್ ಅಂತ ಹೇಳಿಬಿಟ್ಟು ಹೇಳ್ಬೋದು ನೀವು ಆರ್ ಯು ದೇರ್ ಇನ್ ದಾವಣಗೆರೆ ನೀವು ದಾವಣಗೆರೆಯಲ್ಲಿ ಇದ್ದೀರಾ ಆ ಥರ ಮನು ಮತ್ತು ಮಧು ಇದ್ದಾರೆ ಮನು ಮತ್ತು ಮಧು ಇದ್ದಾರೆ ಮನು ಆ್ಯಂಡ್ ಮಧು ಆರ್ ದೇರ್ ಇಬ್ಬರಲ್ವಾ ಮನು ಆ್ಯಂಡ್ ಮಧು ಆರ್ ದೇರ್ ಓಕೆ ಮನು ಮತ್ತು ಮಧು ಇದ್ದಾರೆಯೇ ಆರ್ ಮನು ಆ್ಯಂಡ್ ಮಧು ದೇರ್ ವೆರಿ ಸಿಂಪಲ್ ಆರ್ ಫಸ್ಟಿಗೆ ಹಾಕಿದ್ದೀರಾ ಮನು ಆ್ಯಂಡ್ ಮಧು ಆರ್ ದೇರ್ ಆರ್ ಮನು ಆ್ಯಂಡ್ ಮಧು ದೇರ್ ಇಬ್ಬರು ಇದಾರಾ ಅಲ್ವಾ ಎಸ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ ಭೂಮಿ ಮತ್ತು ಅಪೇಕ್ಷ ಇದ್ದಾರೆ ಏನು ಹೇಳ್ತೀರಾ ಭೂಮಿ ಆ್ಯಂಡ್ ಅಪೇಕ್ಷ ಆರ್ ದೇರ್ ಭೂಮಿ ಮತ್ತು ಅಪೇಕ್ಷ ಇದ್ದಾರೆಯೇ ಏನು ಹೇಳ್ತೀರಾ ಆರ್ ಭೂಮಿ ಆ್ಯಂಡ್ ಅಪೇಕ್ಷ ದೇರ್ ಆರ್ ಫಸ್ಟಿಗೆ ಹಾಕಿಬಿಟ್ರೆ ಮುಗೀತು ಓಕೆ ಈಗ ಆಲ್ಮೋಸ್ಟ್ ನಮಗೆ ಏನು ಗೊತ್ತಾಯಿತು ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಮತ್ತು ಅಫರ್ಮೇಟಿವ್ ಸೆಂಟೆನ್ಸಸ್ಸನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಇದನ್ನು ಇನ್ನೂ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಹೌದಲ್ವಾ ಪ್ಲೂರಲ್ ಫಾರ್ಮಲ್ ಇದ್ದಾಗ ಹೇಗೆ ಸರಿ ನೋಡಿ ಫ್ರೇಮಿಂಗ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅವನು ಇಲ್ಲ ಅವನು ಇಲ್ಲ ಅನ್ನಲಿಕ್ಕೆ ಅವನು ಇದ್ದಾನೆ ಇದಾನ ಅಂತ ಕೇಳಿದ್ವಿ ಅವನು ಇದ್ದಾನೆ ಇದಾನ ಅಂತ ಕೇಳಿದ್ವಿ ಈಗ ಇಲ್ಲ ಮತ್ತು ಇಲ್ವ ಅಂತ ಕೇಳಬೇಕಲ್ವಾ ಅವನು ಇಲ್ಲ ಈಸ್ ನಾಟ್ ದೇರ್ ಹೌದಲ್ವಾ ಈಸ್ ನಾಟ್ ದೇರ್ ಅಂತ ಹೇಳಿರಿ ಅವನು ಇಲ್ವಾ ಏನು ಮಾಡ್ಬೋದು ಹೇಳಿ ಈಸ್ ಫಸ್ಟಿಗೆ ಹಾಕ್ಬಿಡ್ಬೋದು ಅಷ್ಟೇ ಮತ್ತೇನಿಲ್ಲ ಈಸ್ ಹೀ ಅಂತ ಆಗುತ್ತೆ ಈಸ್ ಇ ನಾಟ್ ದೇರ್ ಈಸ್ ಇ ನಾಟ್ ದೇರ್ ಅವನು ಇಲ್ವಾ ಅಂತ ಈ ಥರ ನೀವು ಬಳಕೆ ಮಾಡ್ತೀರಾ ಅವನು ಇಲ್ಲ ಈಸ್ ನಾಟ್ ದೇರ್ ಅವನು ಇಲ್ವಾ ಈಸ್ ಇ ನಾಟ್ ದೇರ್ ಅಷ್ಟೇ ಅವಳು ಇಲ್ಲ ಶೀಈಸ್ ನಾಟ್ ದೇರ್ ಇಲ್ಲ ಅಲ್ವಾ ಶೀಈಸ್ ದೇರ್ ಅಂತಂದರೆ ಅವಳು ಇದ್ದಾಳೆ ನಾಟ್ ಹಾಕಿದರೆ
அவளும் இல்லா, ஷீ இஸ் நாட் தேர், அவளும் இல்லா, அவள் இல்லுவா, இஸ் ஷீ நாட் தேர், அஷ்டனே. முத்துகவுட இல்லா, ட்ரான்ஸ்லேட் மாடி, முத்துகவுட இஸ் நாட் தேர், ஓ முத்துகூட இல்லவா, இஸ் முத்துகூட நாட் தேர் அல்வா, இஸ் முத்துகூட நாட் தேர் அல்வா, எஸ் பரிஷ்ணா இல்லா, ஹவு டு யூ சே பரிஷ்ணா இல்லா, பரிஷ்ணா இஸ் நாட் தேர், பரிஷ்ணா இஸ் நாட் தேர், பரிஷ்ணா இல்வா, இஸ் பரிஷ்ணா நாட் தேர், ஈஸன்னு நீங்கள் ஃபஸ்ட்டுக்கு ஹாக்போது, இஸ் பரிஷ்ணா இஸ்அண்ட் பரிஷ்ணா தேர் அந்த, இஸ் நாட் பரிஷ்ணா தேர், இஸ்அண்ட் பரிஷ்ணா தேர் அந்த, இஸ்அண்ட் முத்து தேர் நாட் அண்ண பேக்கரு எஸ் ஜொத்தைக்கு நீ ஆட் மாட்கொள்போது ஓகேரா. ஓகே இது சென்னா ப்ராக்டீஸ் மாடி கொத்தாயித்து அல்வா, எஸ் 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 சென்னா ப்ராக்டீஸ் மாடி அஷ்டனே. நானும் இல்ல, ஐ ஆம் நாட் தேர், நான் இல்வா, ஏன் மாட்டீரா, ஆம் ஐ நாட் தேர், ಅಯ್ಯೋ ರೀ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏನು ಮಾಡಬೇಕಂತ, ಏ ವೈ ಡಿ ಯು ವರಿ, ಆಮ್ ಐ ನಾಟ್ ದೇರ್, ಯಾಕೆ ವರಿ ಮಾಡ್ತೀಯ, ಯಾಕೆ ನಾನಿಲ್ವಾ, ಆಮ್ ಐ ನಾಟ್ ದೇರ್. ಓಕೆ ನೀವು ವಾಕ್ಯಗಳನ್ನು ಎಕ್ಸಾಂಪಲ್ಗಳನ್ನು ಚೆನ್ನಾಗಿನೂ ಬಳಕೆ ಮಾಡಬೇಕು ಓಕೆರಾ. ಅದಕ್ಕೆ ಬೇಕಾದ್ರೆ ಡೈರಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ, ಕನ್ನಡದಲ್ಲೇ ಡೈರಿ ಬರೀರಿ, ಆದರೆ ಎಲ್ಲೆಲ್ಲಿ ಸಾಧ್ಯವಾಗುತ್ತಾ ಈ ಲೈನ್ಗಳನ್ನು ಬರೀಲಿಕ್ಕೆ ಟ್ರೈ ಮಾಡಿ ಓಕೆರಾ. ಓಕೆ ಫ್ರೇಮಿಂಗ್ ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ವೆನ್ ಯೂಸಿಂಗ್ ದ ಪ್ರೊನೌನ್ಸ್. ಪ್ಲೂರಲಲ್ಲಿ ಇದ್ದಾಗ ಇವನ್ನ ಹೇಗೆ ಇದು ಮಾಡೋದು ಅವರು ಇಲ್ಲ ನೋಡಿ, ಜಾಸ್ತಿ ಕ್ಲಾಸಸ್ಗಳನ್ನು ಹೇಳಿಲ್ಲ ನಾನು, ಎಕ್ಸಾಂಪಲ್ಗಳನ್ನು ಜಾಸ್ತಿ ಕೊಟ್ಟಿದ್ದೀನಿ ಅಷ್ಟೇ ಹೌದಲ್ವಾ. ಎರಡೇ ಎರಡು ವಿಚಾರಗಳು ಇವತ್ತು, ಏನು ಇಂಟ್ರೋಗೇಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಷ್ಟೇ ಹೌದಾನೆ. ಓಕೆ ಅವರು ಇಲ್ಲ, ದೇ ಆರ್ ನಾಟ್ ದೇರ್, ಇಲ್ಲಿ ಈಸ್ ಇದು ಆರ್ ಆಯ್ತು, ಯಾಕೇಳಿ ಪ್ಲೂರಲ್ ಫಾರ್ಮ್ ಅಲ್ವಾ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿನಿಧಿಸ್ತಾ ಇದೆ ಇದು, ಹಾಗಾಗಿ ಆರ್ ಬಂತು. ದೇ ಆರ್ ನಾಟ್ ದೇರ್, ಅವರು ಇಲ್ಲ, ಅವರು ಇಲ್ವಾ, ಆರ್ ದಿ ನಾಟ್ ದೇರ್ ಅಥವಾ ನಾಟ್ ಅನ್ನ ಬೇಕಾದ್ರೆ ಆರ್ ಜೊತೆಗೆ ಆ್ಯಡ್ ಮಾಡಿ ಅರೆಂಟ್ ದೇ ದೇರ್ ಅರೆಂಟ್ ದ ದೇರ್ ಅರೆಂಟ್ ದ ದೇರ್ ಅಂತಲೂ ಹೇಳ್ಬೋದು. ಹ್ಞೂ ನೋಡಿ, ಈಗ ಈಗ ಸದ್ಯಕ್ಕೆ ಪ್ರಾಕ್ಟೀಸ್ ಇದೇ ಥರ ಮಾಡಿ ಓಕೆನಾ. ಆರ್ ದಿ ನಾಟ್ ದೇರ್, ದೇ ಆರ್ ನಾಟ್ ದೇರ್, ದೇ ಆರ್ ನಾಟ್ ದೇರ್, ಅವರು ಇಲ್ಲ, ಅವರು ಇಲ್ವಾ, ಆರ್ ದಿ ನಾಟ್ ದೇರ್, ಎಸ್ ನಾವು ಇಲ್ಲ, ಏನು ಹೇಳ್ತಿರಳಿ, ವಿ ಆರ್ ನಾಟ್ ದೇರ್. ಇಲ್ಲಿ ನಾಟ್ ಒಂದು ವೇಳೆ ಇಲ್ಲ ಅಂತಂದರೆ ವಿ ಆರ್ ದೇರ್ ಅಂದರೆ ನಾವು ಇದ್ದೀವಿ ಅಂತ ಆಗ್ತಿತ್ತು. ವಿ ಆರ್ ನಾಟ್ ದೇರ್ ಅಂದರೆ ನಾವು ಇಲ್ಲ, ನಾವು ಇಲ್ವಾ, ಆರ್ ವಿ ನಾಟ್ ದೇರ್ ಅಲ್ವಾ, ಆರ್ ವಿ ನಾಟ್ ದೇರ್, ಎಸ್ ನೀವು ಇಲ್ಲ, ಏನು ಹೇಳ್ತೀರಳಿ, ಟ್ರೈ ಮಾಡಿ, ಯು ಆರ್ ನಾಟ್ ದೇರ್, ಯು ಆರ್ ದೇರ್ ಅಂದರೆ ನೀವು ಇದ್ದೀರಿ, ಯು ಆರ್ ನಾಟ್ ದೇರ್ ಅಂದರೆ ನೀವಿಲ್ಲ, ನೀವಿಲ್ವಾ ಅಂತ ಹೇಳಲಿಕ್ಕೆ, ಆರ್ ಯು ನಾಟ್ ದೇರ್, ಆರ್ ಯು ನಾಟ್ ದೇರ್. ಹಾಂ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡಿ, ಆ ಕಡೆ ಈ ಕಡೆ ಗಮನ ಹರಿಸ್ಬೇಡಿ, ಕಾನ್ಸಂಟ್ರೇಟ್ ಮಾಡಿದರೆ ಗೊತ್ತಾಗುತ್ತೆ. ಮನು ಮತ್ತು ಮಧು ಇಲ್ಲ, ಟ್ರೈ ಮಾಡಿ, ಮನು ಆ್ಯಂಡ್ ಮಧು ಆರ್ ನಾಟ್ ದೇರ್, ಮನು ಮತ್ತು ಮಧು ಇಲ್ವ ಅನ್ನಲಿಕ್ಕೆ ಆರನ್ನು ಫಸ್ಟಿಗೆ ಹಾಕಿಬಿಟ್ರೆ ಮುಗೀತು, ಈ ಆರನ್ನು ಫಸ್ಟಿಗೆ ಶಿಫ್ಟ್ ಮಾಡಿಬಿಟ್ರೆ ಆಯಿತು. ಓಕೆ ಮನು ಮತ್ತು ಮಧು ಇಲ್ವ, ಆರ್ ಮನು ಆ್ಯಂಡ್ ಮಧು ನಾಟ್ ದೇರ್ ಅಂತ ಆಗುತ್ತೆ, ಆರ್ ಮನು ಆ್ಯಂಡ್ ಮಧು ನಾಟ್ ದೇರ್ ಅಲ್ವಾ. ಭೂಮಿ ಮತ್ತು ಅಪೇಕ್ಷೆ ಇಲ್ಲ, ಭೂಮಿ ಆ್ಯಂಡ್ ಅಪೇಕ್ಷೆ ಆರ್ ನಾಟ್ ದೇರ್, ಭೂಮಿ ಮತ್ತು ಅಪೇಕ್ಷೆ ಇಲ್ವಾ ಅಂತ ಹೇಳೋದು ಹೇಗೆ, ಆರ್ ಭೂಮಿ ಆ್ಯಂಡ್ ಅಪೇಕ್ಷೆ ನಾಟ್ ದೇರ್ ಅಲ್ವಾ, ಆರ್ ಭೂಮಿ ಆ್ಯಂಡ್ ಅಪೇಕ್ಷೆ ನಾಟ್ ದೇರ್ ಹೌದಲ್ವಾ. ಓಕೆ ಎಲ್ಲದನ್ನು ಕೂಡ ಒಂದೇ ಒಂದು ಗ್ಲಾನ್ಸ್ ನಾವು ಮಾಡ್ತಾ ಹೋಗೋಣ, ಒಂದು ಗ್ಲಾನ್ಸಲ್ಲೇ ಮಾಡ್ತಾ ಹೋಗೋಣ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದರ್ ಈಸ್ ನೋ ಬುಕ್, ಸಾರಿ ದರ್ ಈಸ್ ಅ ಬುಕ್ ಅಂದರೆ ಪುಸ್ತಕ ಇದೆ, ದರ್ ಈಸ್ ನೋ ಬುಕ್ ಪುಸ್ತಕ ಇಲ್ಲ ಅಂದರೆ ಇದುವರೆಗೆ ಏನು ನೋಡಿದ್ವಲ್ಲ ಎಲ್ಲ ಒಂದೇ. ನೀವು ಬೇಕಾದ್ರೆ ಈ ಥರ ಆಮೇಲೆ ಹೇಳ್ತೀನಿ, ಈಗೇನು ಮಾಡ್ತಾ ಇದ್ದೀನಲ್ಲ ಆಲ್ ಎಟ್ ಒನ್ಸ್ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿ ಒಳಗಡೆಗೆ ಇದನ್ನು ಪ್ರಾಕ್ಟೀಸ್ ಮಾಡಿ, ಎಲ್ಲ ಲೈನ್ಸ್ಗಳನ್ನ ಒಂದೇ ಹಡಿಯಲ್ಲಿ ತೊಗೊಂಡು ಬಂದಿದ್ದೀನಿ ಓಕೆನಾ. ಸೊ ದಿಸ್ ದರ್ ಇಸ್ ಅ ಬುಕ್ ಪುಸ್ತಕ ಇದೆ, ದರ್ ಇಸ್ ನೋ ಬುಕ್ ಪುಸ್ತಕ ಇಲ್ಲ. ಪುಸ್ತಕ ಇದೇನಾ, ಈಸ್ ಫಸ್ಟಿಗೆ ಹಾಕಿದರೆ ಆಯ್ತಲ್ವಾ, ಈಸ್ ದೇರ್ ಎ ಬುಕ್, ಪುಸ್ತಕ ಇದೇನಾ, ಪುಸ್ತಕ ಇಲ್ವಾ, ಇಸ್ ದೇರ್ ನೋ ಬುಕ್ ಹೌದಲ್ವಾ. ನೋಡಿ ಈ ಈಸನ್ನು ಫಸ್ಟಿಗೆ ಹಾಕಿದರೆ ಪುಸ್ತಕ ಇದೆಯೇ ಅಲ್ವಾ, ಈ ಈಸನ್ನು ಫಸ್ಟಿಗೆ ಹಾಕಿದರೆ ನೋ ಇದೆ, ಈಸನ್ನು ಫಸ್ಟಿಗೆ ಹಾಕಿದರೆ ಪುಸ್ತಕ ಇಲ್ವೇ. ದೆರ್ ಇಸ್ ಅ ಬುಕ್, ದೆರ್ ಇಸ್ ನೋ ಬುಕ್, ಈಸ್ ದೇರ್ ಎ ಬುಕ್, ಈಸ್ ದೇರ್ ನೋ ಬುಕ್, ಭಾಳ ಸಿಂಪಲ್ ಆಗಿದೆ ಅದಲ್ವಾ. ಪುಸ್ತಕ ಇದೆ, ಪುಸ್ತಕ ಇಲ್ಲ, ಪುಸ್ತಕ ಇದೆಯೇ, ಪುಸ್ತಕ ಇಲ್ವಾ. ದೆರ್ ಇಸ್ ಅ ಬುಕ್, ಪುಸ್ತಕ ಇದೆ. ದೆರ್ ಇಸ್ ನೋ ಬುಕ್, ಪುಸ್ತಕ ಇಲ್ಲ. ಈಸ್ ದೇರ್ ಎ ಬುಕ್, ಪುಸ್ತಕ ಇದೆಯೇ ಅಥವಾ ಪುಸ್ತಕ ಐತಾ. ಈಸ್ ದೇರ್ ನೋ ಬುಕ್, ಪುಸ್ತಕ ಇಲ್ವಾ. ಈ ಬುಕ್ ಇರೋ ಜಾಗದಲ್ಲಿ ನೀವು ಏನು ಬೇಕಾದರೂ ವಸ್ತುಗಳನ್ನು ಹಾಕ್ಕೊಳ್ಳಿ ಓಕೆನಾ, ಏನು ಬೇಕಾದರೂ ಹಾಕ್ಕೊಳ್ಳಿ, ಅದು ಅದಕ್ಕೆ ಸಂಬಂಧಪಡುತ್ತೆ. ಸಿಮಿಲರ್ಲಿ ಪ್ಲೂರಲ್ ಇದ್ದಾಗ ದೇರ್ ಆರ್ ಚೇರ್ಸ್,
देर आर् चेर्स चेर्गळु इवे चेर्गळु इल्ल अन्नलिक्के देर आर् नो चेर्स चेर्गळु इल्ल होदल्वा चेर्गळु इदाव आर् देर् चेर्स आर् देर् चेर्स चेर्गळु इदाव चेर्गळु अदाव इवेये अल्वा आर् देर् चेर्स आर् देर् नो चेर्स चेर्गळु इल्लवे आ स्टूडेंट्स ओंदरल्ले बंत नोडि ई तर नीवु प्राक्टिस माडि देर् आर् चेर्स देर् आर् नो चेर्स आर् देर् नो चेर्स ಹೌದಲ್ವಾ ಅಭ್ಯಾಸ ಮಾಡಿ ಓಕೆನಾ ಪ್ರಾಣನಗಳು ಬಂದಾಗ ಒಂದೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೀವು ಮಾಡ್ತಾ ಹೋಗ್ರಿ ಈ ಥರ ಬರೀತಾ ಹೋಗ್ರಿ ನಾನು ಹೀಗೆ ಕೊಟ್ಟಿದ್ದೀರಾ ನೀವು ಶಿ ತಗೊಳ್ಳಿ ರಾಜು ತಗೊಳ್ಳಿ ಚಂದ್ರು ತಗೊಳ್ಳಿ ಪ್ರಭಾಸ್ ತಗೊಳ್ಳಿ ಪ್ರಿಯಾ ತಗೊಳ್ಳಿ ವ್ಯಕ್ತಿಗಳ ಹೆಸರನ್ನು ತಗೊಳ್ಳಿ ಈ ಈಸ್ ದೇರ್ ಅವನು ಇದ್ದಾನೆ ಅವನು ಇಲ್ಲ ಅನ್ಲಿಕ್ಕೆ ಏನು ಹೇಳ್ತೀರಾ ಈ ಈಸ್ ನಾಟ್ ದೇರ್ ಅವನು ಇದ್ದಾನೆಯೇ ಏನು ಹೇಳ್ತೀರಳಿ ಈಸ್ ಹೀ ದೇರ್ ಅವನು ಇದ್ದಾನೆಯೇ ಅಂದರೆ ಒಂದೇ ಸಲ ಬರಲಿಕ್ಕೆ ಪ್ರಾಕ್ಟೀಸ್ ಬಹಳಷ್ಟು ಅಗತ್ಯ ಇದೆ ಹೌದಲ್ವಾ ಅಗತ್ಯ ಇದೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಮನೆಯೊಳಗಡೆಗಿರ್ತಕ್ಕಂಥ ಯಾರಿಗಾದ್ರೂ ಕಲಿಬೇಕು ಅಂತಕ್ಕಂಥವ್ರಿಗೆ ನೀವು ಟೀಚ್ ಮಾಡ್ತಾ ಹೋಗ್ರಿ ಬರೀರಿ ಹೇಳಿಕೊಡ್ರಿ ಅವಾಗ ನೀವು ಕಲಿತೀರಾ ಹೌದಲ್ವಾ ಅವರು ಕಲಿತಾರೆ ಹಾಂ ಎಲ್ಲರಿಗೂ ಒಳ್ಳೆಯದಾಗಲಿ ನೆಕ್ಸ್ಟ್ ಈಸ್ ಹೀ ನಾಟ್ ದೇರ್ ಅವನು ಇಲ್ಲವೇ ಹೌದಲ್ವಾ ನೋಡಿ ಈಸ್ ದೇರ್ ಈಸ್ ಹೀ ದೇರ್ ಈಸ್ ನಾಟ್ ದೇರ್ ಈಸ್ ಹೀ ನಾಟ್ ದೇರ್ ಅಷ್ಟೇ ಹೌದಲ್ವಾ ಈಸ್ ದೇರ್ ಅವನು ಇದ್ದಾನೆ ಈಸ್ ನಾಟ್ ದೇರ್ ಅವನು ಇಲ್ಲ ಈಸ್ ಈ ದೇರ್ ಅವನು ಇದ್ದಾನೆಯೇ ಈಸ್ ಹೀ ನಾಟ್ ದೇರ್ ಅವನು ಇಲ್ಲವೇ ಓಕೆನಾ ಓಕೆ ವ್ಯಕ್ತಿಗಳು ಬಂತಂದಾಗ ಆದ್ಯ ಈಸ್ ದೇರ್ ಆದ್ಯ ಇದ್ದಾಳೆ ಆದ್ಯ ಈಸ್ ನಾಟ್ ದೇರ್ ಆದ್ಯ ಇದ್ದ ಆದ್ಯ ಇಲ್ಲ ಆದ್ಯ ಇದ್ದಾಳೆಯೇ ಆದ್ಯ ಇದ್ದಾಳ ಈಸ್ ಆದ್ಯ ದೇರ್ ಅಲ್ವಾ ಆದ್ಯ ಇಲ್ವಾ ಈಸ್ ಆದ್ಯ ನಾಟ್ ದೇರ್ ಹೌದಲ್ವಾ ಈಸ್ ಆದ್ಯ ನಾಟ್ ದೇರ್ ಹಾಂ ಗೊತ್ತಾಗ್ತಿದ್ದಲ್ಲ ಇಬ್ಬಿಬ್ಬರು ಬಂದಾಗ ಆದ್ಯ ಆ್ಯಂಡ್ ಅದಿತಿ ಆರ್ ದೇರ್ ಆದ್ಯ ಮತ್ತು ಅದಿತಿ ಇದ್ದಾರೆ ಆದ್ಯ ಆ್ಯಂಡ್ ಅದಿತಿ ಆರ್ ದೇರ್ ಅಲ್ವಾ ಆದ್ಯ ಮತ್ತು ಅದಿತಿ ಇಲ್ಲ ಅನ್ಲಿಕ್ಕೆ ಟ್ರೈ ಮಾಡಿ ಆದ್ಯ ಆ್ಯಂಡ್ ಅದಿತಿ ಆರ್ ನಾಟ್ ದೇರ್ ಆದ್ಯ ಮತ್ತು ಅದಿತಿ ಇಲ್ಲ ಅಲ್ವಾ ಆದ್ಯ ಮತ್ತು ಅದಿತಿ ಇದ್ದಾರೆಯೇ ಆರ್ ಫಸ್ಟ್ಗೆ ಹಾಕತ್ತಾನೆ ಅವ್ರ ಆದ್ಯ ಆ್ಯಂಡ್ ಅದಿತಿ ದೇರ್ ಅಲ್ವಾ ಸಿಮ್ ಆದ್ಯ ಆ್ಯಂಡ್ ಅದಿತಿ ಆರ್ ದೇರ್ ಆರ್ ಫಸ್ಟಿಗೆ ಹಾಕಿದ್ದೀನಿ ಆರ್ ಆದ್ಯ ಆ್ಯಂಡ್ ಅದಿತಿ ದೇರ್ ಇಲ್ವನ್ಲಿಕ್ಕೆ ಆರ್ ಆದ್ಯ ಆ್ಯಂಡ್ ಅದಿತಿ ನಾಟ್ ದೇರ್ ಅದಲ್ವಾ ಈ ಆರನ್ನು ತೊಗೊಂಡು ಬರ್ತೀನಿ ಇಲ್ವಾ ನೋಡಿ ಇಲ್ಲಿ ಇಲ್ಲ ಇಲ್ವಾ ಇದ್ದಾರೆ ಇದ್ದಾರೆಯೇ ಇದು ಸರಿ ಮಾಡ್ಕೊಳ್ಳಿ ಗೊತ್ತಾಯ್ತಲ್ವಾ ಹಾಂ ಇಷ್ಟನ್ನು ಇವತ್ತು ಚೆನ್ನಾಗಿ ನೀವು ಅಭ್ಯಾಸ ಮಾಡಿ ಹಾಂ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಂಡಿದ್ದೀವಿ ನಾವು ನೆಗೆಟಿವ್ ಸೆಂಟೆನ್ಸನ್ನು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮತ್ತು ಅಫರ್ಮೇಟಿವ್ ಸೆಂಟೆನ್ಸನ್ನು ಮತ್ತು ರಿವೈಸ್ ಮಾಡ್ಕೊಂಡಿದ್ದೀವಿ ಹೌದಲ್ವಾ ಚೆನ್ನಾಗಿ ಅಭ್ಯಾಸ ಮಾಡಿ ಈಗ ಹೆಂಗೂ ಮನೇಲೇ ಇರ್ತಿರಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿದರೆ ಮಾತ್ರ ಕಲೀಲಿಕ್ಕೆ ಸಾಧ್ಯ ಇದೆ ಅಂತೇಳ್ಬಿಟ್ಟು ಹೌದಲ್ವಾ ಸೊ ಡೈಲಿ ವೀಡಿಯೋಸ್ಗಳು ನಿಮಗೆ ಅಪ್ಲೋಡ್ ಆಗಬೇಕು ಅಂತಂದರೆ ದಯವಿಟ್ಟು ವೀಡಿಯೋ ನೋಡ್ತಾ ಇದ್ದಿಲ್ಲ ಓಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಈ ಸಬ್ಸ್ಕ್ರೈಬ್ ಬಟನ್ನ ಒಂದ್ಸಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಬೆಲ್ ಐಕನ್ ಕಾಣಿಸುತ್ತೆ ಇದನ್ನು ಕೂಡ ಕ್ಲಿಕ್ ಮಾಡಿ ಅದು ಈ ಥರ ಬ್ಲಾಕ್ ಆಗುತ್ತೆ ಎರಡು ಆರ್ಕ್ಗಳು ಬಂತು ಅಂತಂದರೆ ನಿಮಗೆ ರೆಗ್ಯುಲರಾಗಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತೇಳಿ ಹಾಂ ಗೊತ್ತಾಯ್ತಲ್ವ ಆದಷ್ಟು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೀಲಿಕ್ಕೆ ಹೋಗಬೇಡಿ ಯಾರೆಲ್ಲರೂ ಕೂಡ ಆಸಕ್ತರು ಇದ್ದಾರೆ ಅಂತ ನಿಮಗೆ ಅನಿಸುತ್ತೋ ಅವರೆಲ್ಲರೂ ಕೂಡ ವೀಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬರ್ತೀನಿ ಥ್ಯಾಂಕ್ ಯು